ರಾಜ್ಯ ಜನಕ್ಕೆ ನಿನ್ನೆ ಹೇಳಿದ್ದೀನಿ ನಾನು ಏನು ಹೇಳಬೇಕು ಹೇಳಿದ್ದೀನಿ ನಾನು ಅದರ ಜೊತೆಯಲ್ಲಿ ನಾನು ನಿನ್ನೆ ಅವ್ರನ್ನ ಕೋರ್ಟಿಂದ ಆದೇಶ ಮಾಡಿದ್ದಾರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕಂತ ಎಂಥ ಅವನ ಹೆಸರು ಅವನು ಹೆಸರು ಗೊತ್ತಿಲ್ಲ ನನಗೆ ಪ್ರಶಾಂತ್ ಸಂಪಂಗಿ ಬಗ್ಗೆ ಕೋರ್ಟಿಂದ ಆದೇಶನೂ ಮಾಡಿದ್ದಾರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಎಫ್ ಐ ಆರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ನ್ಯಾಯಾಲಯ ಮುಖಾಂತರ ನನ್ನ ಏನಿದೆ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಅಲ್ಲಿ ನೋಡ್ತೀನಿ ನಾನು ನನ್ನ ಜನಗಳಿಗೆ ಏನು ಉತ್ತರ ಕೊಡಬೇಕಾಗಿ ನನಗೆ ಕೊಟ್ಟಿದ್ದೀನಿ ನಾನು ಮಾಡ್ಕೊಂಡು ಹೋಗ್ಲಿ ಅವರು ಅವರು ದೊಡ್ಡವರಿದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಏನಿರೋದು ಕಾನೂನು ಪ್ರಕಾರ ನಾನು ಮಾತಾಡ್ಕೊತೀನಿ ಜನಗಳಿಗೆ ಹೇಳಿ ನಾನು ಇದು ಮಾಡೋಕ್ಕಿಲ್ಲ ನಾನು ಹೇಳೋದು ಒಂದು ಮಾಧ್ಯಮದಲ್ಲಿ ಮಾಡೋದು ಒಂದು ನಾವು ನೋಡಿದ್ದೀವಿ ಅನುಭವಿಸಿದ್ದೀವಿ ಹಾಗಾಗಿ ನಾನು ಮಾಧ್ಯಮದಲ್ಲಿ ಮಾತಾಡ್ತಾ ಇಲ್ಲ ಮಾಧ್ಯಮದಲ್ಲಿ ಏನಿಗೆ ಮಾತಾಡ್ತಾ ಇಲ್ಲ ದಯಮಾಡಿ ಹೇಳ್ತಾರೆ ಅವ್ರು ಏನಾರು ಹೇಳ್ಕೊಳ್ರಿ ಅದಕ್ಕೆ ನಾನು ಉತ್ತರ ನ್ಯಾಯಾಲಯ ಮುಖಾಂತರ ಉತ್ತರ ಕೊಡ್ತೀನಿ ಸಂಪರಂಗಿಗೆ ಕಾನೂನು ಪ್ರಕಾರ ನಾನು ಉತ್ತರ ಕೊಡ್ತೀನಿ ನಾನು ಮಾಧ್ಯಮದಲ್ಲಿ ಏನಕ್ಕೆ ಮಾತಾಡ್ತಾ ಇಲ್ಲ ಅಂದರೆ ನಾನು ಹೇಳೋದೊಂದು ನೀವು ಮಾಡೋದೊಂದು ಹಾಗಾಗಿ ದಯಮಾಡಿ ನನ್ನ ಮಾಧ್ಯಮದಲ್ಲಿ ಮಾತಾಡಿಸ್ಬೇಡಿ ನನ್ನ ನಾನೇ ಕೇಳ್ಕೊಂಡು ನಾನು ಲೀಗಲ್ ಆಗಿ ಕೋರ್ಸ್ ನೋಡ್ಕೊಂತೀನಿ ನಾನು ಸರ್ ಈಗ ನಿಮ್ಮ ಮಾಧ್ಯಮದಲ್ಲಿ ಹೇಳ್ಬಿಟ್ರೆ ಆಗ್ಬಿಡ್ತದಾ ಪರಿಹಾರ ಆಗ್ತದಾ ಈಗ ಆಗ್ಲಿ ಜನಗಳಿಗೆ ಅದು ನನ್ಗೆ ಗೊತ್ತಿದೆ ನಾನು ಹೆಂಗೆ ಹೇಳ್ಕೊಳ್ಳೋದು ನ್ಯಾಯಾಲಯ ಮುಖಾಂತರ ನಾನು ಕೇಸ್ ಡೆಫಮೇಷನ್ ಕೇಸ್ ಆಗ್ತಾ ಇದ್ದೀನಿ ನ್ಯಾಯಾಲಯ ಕಾನೂನು ಮುಖಾಂತರ ನಾನು ಏನು ಉತ್ತರ ಕೊಡೋದು ಕೊಡ್ಕೊತೀನಿ ಈಗ ಮಾಧ್ಯಮದಲ್ಲಿ ನನಗೇನಂದ್ರೆ ಮಾಧ್ಯಮದ ಬಗ್ಗೆ ಭಾಳ ಗೌರವ ಆಯಿತು ನನಗೆ ಈಗಲೂ ಗೌರವ ಇದೆ ಇಲ್ಲ ಅಂತ ಇಲ್ಲ ನನಗೇನು ಬೇಜಾರಂದರೆ ನಾನು ಹೇಳೋದು ಒಂದು ನೀವು ಮಾಡೋದೊಂದು ತನಿಖೆ ಆಗಬೇಕು ತನಿಖೆ ಮಾಡಿ ನನ್ನ ಕೈವಾಡ ಇದೆ ಅಂತ ಗೊತ್ತಾದರೆ ಈಗ ಸಂಜನ ಎಲ್ಲಿದ್ದಾರೆ ಸಂಜನ ಎಲ್ಲಿದ್ದಾರೆ ಪೊಲೀಸ್ ಕಚೇರಿ ಯಾರು ಸರ್ಕಾರ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಾ ಯಾರು ಸರ್ಕಾರ ಇರೋದು ಬಿ ಜೆ ಪಿ ಸರ್ಕಾರ ಇರೋದು ತನಿಖೆ ಅದಲ್ಲಾಗಲಿ ಅದನ್ನು ನನ್ನ ಕೈವಾಡ ಇದೆ ಅಂತ ಸಾಬೀತಾದರೆ ನಾನು ಇರೋದು ಕರ್ನಾಟಕ ಆಸ್ತಿಯೆಲ್ಲ ಸರ್ಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ತನಿಖೆ ಆಗಲಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ 200% ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ತನಿಖೆ ಆಗಲಿ ಸರ್ ಇದು ನನ್ನ ಮೇಲೆ ಆರೋಪ ಬಂದಿರೋ ತನಿಖೆ ಆಗಲಿ ತನಿಖೆದಲ್ಲಿ ಸಾಬೀತಾದರೆ ಈಗ ನಮ್ಮ ಸರ್ಕಾರ ಇದ್ದರೆ ಹೌದಪ್ಪ ಇವ್ರದೇ ಸರ್ಕಾರ ಇದೆ ಇವ್ರು ಏನೋ ಹೇಳೋ ಬಚಾವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಸರ್ಕಾರ ಇಲ್ಲ ಈಗ ಬಿ ಜೆ ಪಿ ಈಗ ಯಾರು ಈಗ ಸರ್ಕಾರ ಯಾರ್ದಿರೋದು ಬಿ ಜೆ ಪಿ ಸರ್ಕಾರ ಇದೆ ಮಾಡ್ಕೊಳ್ಳಿ ಅಂತ ನಾನೇ ಕೇಳ್ತಾ ಇಲ್ವಾ ಈಗ ಸಂಜೆ ಅಲ್ಲೇ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ ಸರ್ ಅದೇನಾಗಿದೆ ನಾನು ಬೆಳೆಯೋದು ಯಾರು ಸಹಿಸೋಕ್ಕಾಗ್ತಾ ಇಲ್ಲ ಇರ್ಬೋದು ಅಂತ ನಾನು ಅನಿಸ್ತಿದ್ದೆ ಇಲ್ಲಿ ಅದ್ರ ಜೊತೆಯಲ್ಲಿ ಟಾರ್ಗೆಟ್ ಏನು ಮಾಡ್ತಾ ಇದ್ದೀನಿ ಈಗ ನಾನು ಮುಸ್ಲಿಂ ಆಗಿದ್ದೀನಿ ನಾನು ಅಲ್ಪಸಂಖ್ಯಾತ ಇದ್ದೀನಿ ನಾನು ಬೆಳೀತಾ ಇದ್ದೀನಿ ಅದೇನೋ ಸಹಿಸಕ್ಕೆ ಆಗ್ತಾ ಇಲ್ಲ ಇರ್ಬೋದು ಅದಕ್ಕಂತ ಕಾನೂನು ಇದೆ ಅದಕ್ಕಂತ ನ್ಯಾಯಾಲಯ ಇದೆ ನಾನು ಓಪನ್ ಆಗಿ ಹೇಳ್ತಾ ಇಲ್ಲ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ದಯಮಾಡಿ ತನಿಖೆ ಮಾಡಿ ತನಿಖೆದಲ್ಲಿ ನಂದೇನಾರ ಸಾಬೀತಾದರೆ ನನ್ನ ಆಸ್ತಿನ ಕೊಡಕ್ಕೆ ಸಿದ್ಧ ಆಗಿದ್ದೀನಿಲ್ಲ ನಾನು ಅಲ್ಲ ಜಮೀರ್ ಅವರು ಅದಾಯ್ತು ಆಸ್ತಿ ಪ್ರಶ್ನೆ ಇಲ್ಲ ಕೊನೆಗೆ ಅದು ಪ್ರಶ್ನೆ ಇರೋದೇನಂದ್ರೆ ಕಂಬರಿಗೆ ಆರೋಪ ಮಾಡಿದ ರೀತಿ ಸಂಜನಾ ನಿಮಗೆ ಪರಿಚಯ ಇತ್ತ ಇಲ್ವಾ ಪರಿಚಯ ಇದೆ ಇಲ್ವಾ ಸರ್ ಅವ್ರಿಗೆ ಪರಿಚಯ ಇರಲಿ ನೇರ ನೋಡಿದ್ರು ನೀವು ಹೇಳಿದ್ ಕೇಳ್ತೀನಿ ನಾನು ನೋಡೇ ಇಲ್ಲ ಅವ್ರು ಯಾವಾಗನ ಒಂದಿನ ಎಲ್ಲೋ ಏರ್ಪೋರ್ಟ್ ಅಲ್ಲಿ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೂ ಯಾವುದೋ ಆಫೀಸ್ ಅಲ್ಲೂ ಎಲ್ಲೋ ಅವ್ರಿಗೆ ನೇರ ನೋಡಿದ್ರು ನಾನು ನೀವು ಹೇಳಿದ್ ನಾನು ಕೇಳ್ತೀನಿ ನಾನು ಮಾತು ಕೇಳಿ ಈಗ ನೀವು ಕೇಳಿದ್ದಕ್ಕೆ ಸರ್ ನಾನು ಹೇಳ್ತಾ ಇಲ್ವಾ ಶ್ರೀಲಂಕಾ ಬಿಡ್ರಿ ಸರ್ ನಾನು ಬೆಂಗಳೂರಲ್ಲೇ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಯಾವತ್ತನ ನೇರ ಯಾವುದೋ ಒಂದು ಕಾರ್ಯಕ್ರಮಲ್ಲಾಗಲಿ ಎಲ್ಲೋ ಒಂದು ಏರ್ಪೋರ್ಟ್ ಅಲ್ಲಾಗಲಿ ಕೋಯಿನ್ಸಿಡೆಂಟ್ ಅದು ಸಿಕ್ಕಿ ಎಲ್ಲೋ ಒಂದು ಸಿಕ್ಕಿದ್ರೆ ನಾನು ನೇರ ನೀವು ಶ್ರೀಲಂಕಾ ದೂರ ಅದು ಶ್ರೀಲಂಕಾ ದೂರ ನೀವು ಹೇಳಿದ್ ನಾನು ಕೇಳಕ್ಕೆ ಸಿದ್ಧ ನನ್ನ ಆಸ್ತಿನ ಕೂಡ ಸಿದ್ಧಾಗಿ ಬಿಡ್ತೀನಿ ಸರ್ ನಾನು ಫಾಜಿಲ್ ಎಲ್ಲರಿಗೂ ಗೊತ್ತಿರೋದೆ ಈಗ ನೀವು ಇದಿರಲಿಲ್ಲ ಹೇಳ್ರಿ ಈಗ ಫಾಜಿಲ್ದು ನನ್ಗೆ ಏನ್ರಿ ಸಂಬಂಧ 4 ವರ್ಷ ಆಯ್ತು ಈಗ ಪೊಲೀಸರು ಇದ್ದಾರೆ ಪೊಲೀಸರು ಏನೋ ನಡೆಸ್ತಾ ಇದಾರೆ ಅವ್ರ ಮೇಲೆ ತನಿಖೆ ಅದರಲ್ಲಿ ಈಗ ಫೋನ್ ಕಾಲರ್ ಐ ಡಿ ಕಾಲ್ ತಗೊಳ್ಳಿ ನೀವು ನಾವು 8 ವರ್ಷ ಆಯ್ತು ಮತ್ತೆ ಹೌದು ಇತ್ತು ನನ್ನ ಜೊತೆ ನಂತ ಬರೋನು ಈಗ 1000+ ನಂತ ಬರ್ತಾರೆ ಫೋಟೋ ತಗೊಳ್ತಾರೆ ಫೋಟೋ ನನ್ನ ಒಬ್ಬಂದೇ ಇರೋದ ಫಾಜಿಲ್ ತವ ಬೇರೆಯವ್ರ ಫೋಟೋ ಇಲ್ವಾ ಏನು ಫೋಟೋ ತಗೊಂಡ ತಕ್ಷಣ ನನ್ನ ಕೈ ಒಡಾಯ್ತಾ ಅದಕ್ಕಂತ ಕಾನೂನು ಇದೆ ಅದಕ್ಕಂತ ತನಿಖೆ ನಡೀತಾ ಇದೆ ನಮ್ಮ ಇನ್ವಾಲ್ವ್ಮೆಂಟ್ ಬಿದ್ದರೆ ಮಾತ್ರ ತಾನೇ ಹೇಳ್ಬೇಕು ನೀವು ಬರೀ ಫೋಟೋ ತಗೊಂಡ ತಕ್ಷಣ ಫೋಟೋ ನನ್ನ ಜೊತೆ ಒಬ್ಬನ ಜೊತೆ ಇರೋದು ಫಾಜಿಲ್ದು ಬೇರೆಯವ್ರ ಜೊತೆ ಇಲ್ವಾ ಫೋಟೋ ನನ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ರಿ ನೀವು ನನ್ನ ಏನಕ್ಕೆ ನೀವು 50ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಂಡಾಗ ಬಾಲಿವುಡ್ ನಿಂದ ಸ್ಟಾರ್ಗಳನ್ನೆಲ್ಲ ಕರೆಸಿ ರೀ ಅದು ನನ್ನ ಪರ್ಸನಲ್ ರೀ ಪರಿಚಯ ಅಂತ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ದು ನಾನು ನಾನು ಬರ್ತಾನೆ ಅವನು ಹೋಗ್ತಾನೆ 4 ವರ್ಷದಿಂದ ಈಗ ಪರಿಚಯ ಇಲ್ಲ 4 ವರ್ಷದಿಂದ ಬಂದಿಲ್ಲ ಅವನು ಏನು ಮಾಡ್ತಾ ಇದ್ದಾನೆ ಏನು ಅಂತ ಗೊತ್ತಿಲ್ಲ ಅವನ ಜೊತೆ ನಾವು ಇನ್ವಾಲ್ವ್ಮೆಂಟ್ ಇದ್ರೆ ತಾನೆ ಪರಿಚಯ ಅಂದ ತಕ್ಷಣ ಅವ್ನು ಮಾಡಿದ ಆರೋಪ ನಾನು ಓದ್ಕೊಬೇಕಾಗ್ತದಾ ನನಗೆ ಅದಕ್ಕೇನು ಸಂಬಂಧ ಈಗ ಇವನು ಇತ್ತು ಅವ್ನ ಪಕ್ಕದಲ್ಲಿ ಇವ್ನು ಬಂದು ಫೋಟೋ ತೊಗೊಂತಾನೆ ಇವನು ಏನನ್ನ ಕರೆ ಮಾಡಿದ್ರೆ ನಾನು ಇನ್ವಾಲ್ವ್ಮೆಂಟಾ ಇನ್ವಾಲ್ವ್ಮೆಂಟ್ ಯಾವಾಗ ನಾವು ಇನ್ವಾಲ್ವ್ಮೆಂಟ್ ಆದರೆ ಮಾತ್ರ ಅದು ಯಾವುದೋ ಒಂದು ಫೋಟೋ ತೊಗೊಂಡಿದ್ದಕ್ಕೆ ಜಮೀರ್ ಕೈ ಬಳ್ಳಿ ಕೈ ಬಂಡ ಫಾದಿಲ್ಲ
ಅರೆ ಸ್ವಾಮಿ ನನಗೂ ಅದಕ್ಕೆ ಸಂಬಂಧ ಏನು? ಹಾಗಾದ್ರೆ ಈ ಪ್ರಕರಣಕ್ಕೂ ನಿಮ್ಗೆ ಏನು ಸಂಬಂಧ ಇಲ್ವಾ? ಬ್ರದರ್ ನಾನು ಹೇಳ್ತಾ ಇಲ್ವಾ, ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದ್ರ ತನಿಖೆ ಆಗಲಿ, ತನಿಖೆದಲ್ಲಿ ಕೈವಾಡ ನಂದೇನ ಇದೆ ಅಂತ ಸಾಬೀತಾದ್ರೆ ನಾನು ಇರೋದು ಕರ್ನಾಟಕ ಆಸ್ತಿ ಅಲ್ಲ, ನಾನು ಸರ್ಕಾರ ಕೊಡಕ್ಕೆ ಸಿದ್ಧ. ನೀವು ಕೇಳಿದ್ರಿ ಈಗ ಫಾಜಿಲ್ ನನ್ನ ಬಲಗೈ ಬಂಟ ಆದ ಕೂಡಲೇ ನಾನು ಪ್ರಕರಣದಲ್ಲಿ ಇರಬಾರದು ಅಂತ? ನನ್ನ ಬಲಗೈ ಬಂಟ ಅಲ್ಲ, ನೀವು ಮಾಧ್ಯಮದಲ್ಲಿ ಹೇಳ್ತಾ ಇರೋದು, ನೀವು ಹೇಳ್ತಾ ಇರೋದು ಸಂಪರ್ಗಿ ಹೇಳಿಕೆ ಸಂಪರ್ಗಿ ಹೇಳಕ್ಕಿಂತ ಹೆಚ್ಚ ಸಂಪರ್ಗಿಯಿಂದ ಹೇಳಕ್ಕೆ ಹೆಚ್ಚಾಗಿ ಮಾಧ್ಯಮದವರು ಹೇಳ್ತಾ ಇದಾರೆ.